ಇಂದು ಕೋಲಾರ ಜಿಲ್ಲೆಯ ವೇಮಕಲ್ ಪಟ್ಟಣ ಪಂಚಾಯಿತಿ ವತಿಯಿಂದ ಮುಖ್ಯಾಧಿಕಾರಿ ಶ್ರೀ ಸತ್ಯನಾರಾಯಣ ವಿ ನೇತೃತ್ವದಲ್ಲಿ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳ ವತಿಯಿಂದ ನಗರದಾದ್ಯಂತ ಪಟ್ಟಣ ಪಂಚಾಯಿತಿ ಅನುಮತಿ ಪಡೆಯದೆ ಹಾಕಿದ್ದ ಫ್ಲೆಕ್ಸ್ಗಳನ್ನು ತೆರವುಗೊಳಿಸಿ ವಶಕ್ಕೆ ಪಡೆಯಲಾಯಿತು ಈ ಕುರಿತು ಮಾತನಾಡಿದ ವೇಮಕಲ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶ್ರೀ ಸತ್ಯನಾರಾಯಣ ಅವರು ಇನ್ನು ಮುಂದೆ ವೇಮಕಲ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನುಮತಿ ಇಲ್ಲದೆ ಯಾವುದೇ ಫ್ಲೆಕ್ಸ್ ಬ್ಯಾನರ್ಗಳು ಅಳವಡಿಸುವಂತಿಲ್ಲ ಅದಕ್ಕೆ ಆದ ನೀತಿ ನಿಯಮಗಳಿವೆ ಇನ್ನು ಮುಂದೆ ಫ್ಲೆಕ್ಸ್ ಬ್ಯಾನರ್ ಅಳವಡಿಸಲು ಅನುಮತಿ ಪತ್ರ ಕಡ್ಡಾಯ ಸಾರ್ವಜನಿಕರು ಸಹಕರಿಸಬೇಕಾಗಿ ವಿನಂತಿ ಮಾಡಿಕೊಂಡರು ವೇಮಕಲ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರಲ್ಲಿ ಪಟ್ಟಣದ ವ್ಯಾಪ್ತಿಯಲ್ಲಿ ಹಲವಾರು ಸಾರ್ವಜನಿಕರು ಹಲವಾರು ಸ್ವಲ್ಪ ಅನಧಿಕೃತವಾಗಿ ಯಾವುದೇ ಪಟ್ಟಣ ಪಂಚಾಯಿತಿಯನ್ನ ಪರವಾನಗಿ ಪಡೆಯದೆ ಊರಲ್ಲಿ ಎಲ್ಲಂದರಲ್ಲಿ ಬ್ಯಾನರ್ಸ್ ಫ್ಲೆಕ್ಸ್ಗಳು ಹಾಕ್ತಾ ಇದ್ದೀರಿ ದಯವಿಟ್ಟು ನೀವು ಯಾವುದೇ ಫ್ಲೆಕ್ಸ್ ಬ್ಯಾನರ್ ಹಾಕಬೇಕು ಅಂತ ಹೇಳಿದ್ರೆ ಪಟ್ಟಣ ಪಂಚಾಯಿತಿಯಿಂದ ಅನುಮತಿ ಪಡೆಕೊಂಡು ನಿಗದಿತ ಸ್ಥಳದಲ್ಲಿ ಅದನ್ನು ಅಳವಡಿಸ್ಕೊಳ್ಳಿ ಆಮೇಲೆ ನೀವು ಅಳವಡಿಸ್ಕೊಳ್ಳೋ ಮುಂಚೆ ಅನುಮತಿಯಲ್ಲಿ ನೀವು ಅರ್ಜಿ ಹಾಕುವಾಗ ಎಷ್ಟು ದಿವಸ ಹಾಕ್ತೀರಿ ಫ್ಲೆಕ್ಸ್ನ ಎಲ್ಲೆಲ್ಲಿ ಹಾಕ್ತೀರಿ ಯಾವ ಸೈಜ್ ಹಾಕ್ತೀರಿ ಅನ್ನೋದು ಪರ್ಮಿಷನ್ ತಗೋಬೇಕು ಆ ತಗೊಂಡಾದ ಮೇಲೆ ನಾವು ಪರಿಶೀಲನೆ ಮಾಡಿಬಿಟ್ಟು ಸಾರ್ವಜನಿಕ ತೊಂದರೆ ಆಗದ ಸ್ಥಳದಲ್ಲಿ ಯಾವುದೇ ಅಪ್ಲಿಕೇಶನ್ ಕೊಟ್ಟಾಗ ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಸಾರ್ವಜನಿಕ ಯಾವುದೇ ತೊಂದರೆ ಆಗದೇ ಇರೋ ಸ್ಥಳದಲ್ಲಿ ನಾವು ನಿಮ್ಗೆ ಅನುಮತಿ ಕೊಡೋಕ್ಕೆ ಕಾನೂನು ರೀತಿ ಕ್ರಮ ಅನುಸರಿಸ್ತೀವಿ ಆದ್ದರಿಂದ ಸಾರ್ವಜನಿಕರು ಅನಧಿಕೃತವಾಗಿ ನೀವು ಫ್ಲೆಕ್ಸ್ಗಳು ಹಾಕೋದ್ರಿಂದ ಸಾರ್ವಜನಿಕ ತೊಂದರೆಯೂ ಆಗುತ್ತೆ ಆಮೇಲೆ ಪಟ್ಟಣ ಪಂಚಾಯಿತಿಗೆ ಆರ್ಥಿಕ ನಷ್ಟ ಕೂಡ ಉಂಟಾಗುತ್ತೆ ಅದರಿಂದ ದಯವಿಟ್ಟು ನೀವು ಫ್ಲೆಕ್ಸ್ ಅಳವಡಿಸೋಕ್ಕಿಂತ ಮುಂಚೆ ಪಟ್ಟಣ ಪಂಚಾಯತಿಗೆ ಒಂದು ಮನವಿ ಸಲ್ಲಿಸಿ ಯಾವ ದಿನ ಹಾಕ್ತೀರಿ ಎಷ್ಟು ದಿನ ಹಾಕ್ತೀರಿ ಯಾವ ಸೈಜ್ ಹಾಕ್ತೀರಿ ಯಾವ ಸ್ಥಳದಲ್ಲಿ ಹಾಕ್ತೀರಿ ಅನ್ನೋದನ್ನು ಅಪ್ಲಿಕೇಶನ್ ಕೊಟ್ಟಾಗ ಪರಿಶೀಲನೆ ಮಾಡಿಬಿಟ್ಟು ನಾವು ಅನುಮತಿ ಕೊಡ್ತೀವಿ ದಯವಿಟ್ಟು ಯಾವುದು ಅನಧಿಕೃತವಾಗಿ ಯಾವುದೇ ಫ್ಲೆಕ್ಸ್ಗಳನ್ನು ಅಳವಡಿಸಬೇಡಿ ನಮಸ್ಕಾರ ಇದೇ ಈ ಕ್ಷಣದ ವಿಶೇಷ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಸದಾ ವೀಕ್ಷಿಸಿ ಕ್ರಾಂತಿ ನ್ಯೂಸ್ ಕನ್ನಡ ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ